ಕಳೆದ ಸೀಸನ್ನಂತೆ ಈ ಬಾರಿ ಕೂಡ ಮಹಿಳಾ ಪ್ರೀಮಿಯರ್ ಲೀಗ್ ಹರಾಜು ಮುಂಬೈನಲ್ಲೇ ನಡೆಯಲಿದೆ. ಇದು ಕೇವಲ ಒಂದು ದಿನದ ಕಾರ್ಯಕ್ರಮವಾಗಿದ್ದು ಮಧ್ಯಾಹ್ನ 2ರಿಂದ ಆರಂಭವಾಗಲಿದೆ. ಐದು ಫ್ರಾಂಚೈಸಿಗಳಾದ ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಟೈಟನ್ಸ್ ಮತ್ತು ಯುಪಿ ವಾರಿಯರ್ಸ್ ದೊಡ್ಡ ಆಟಗಾರರನ್ನು ಪಡೆಯುವತ್ತ ಚಿತ್ತ ನೆಟ್ಟಿದೆ. ಮೊದಲ ಸೀಸನ್ನ ಯಶಸ್ಸಿನ ನಂತರ ಮಹಿಳಾ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ ಬಗ್ಗೆ ಕುತೂಹಲ ಹೆಚ್ಚಿದ್ದು ಲೀಗ್ನ ಎರಡನೇ ಋತು ಫೆಬ್ರವರಿ ಮಾರ್ಚ್ನಲ್ಲಿ ಆಯೋಜಿಸುವ ನಿರೀಕ್ಷೆ ಇದೆ. ಪಂದ್ಯಾವಳಿಗೂ ಇನ್ನು ಸಾಕಷ್ಟು ಸಮಯ ಉಳಿದಿದೆ. ಆದರೆ ಅದಕ್ಕೂ ಮುನ್ನ ಇಂದು ಹರಾಜು ಆಯೋಜಿಸಲಾಗಿದೆ. ಐದು ತಂಡಗಳಿರುವ ಈ ಟೂರ್ನಿಯ ಎರಡನೇ ಹರಾಜು ಇದಾಗಿದ್ದು ಈ ಹರಾಜಿನ ವಿಶೇಷತೆಗಳೇನು, ಎಷ್ಟು ಆಟಗಾರರನ್ನ ಬಿಡ್ ಮಾಡಲಾಗ್ತದೆ, ತಂಡಗಳ ಬಳಿ ಎಷ್ಟು ಹಣವಿದೆ, ಈ ಎಲ್ಲ ಮಾಹಿತಿಯನ್ನು ನೋಡೋಣ. ಕಳೆದ ಸೀಸನ್ನಂತೆ ಈ ಬಾರಿ ಕೂಡ WPL ಹರಾಜು ಮುಂಬೈನಲ್ಲೇ ನಡೆಯಲಿದೆ. ಈ ಬಾರಿಯು ಕೇವಲ ಒಂದು ದಿನದ ಕಾರ್ಯಕ್ರಮವಾಗಿದ್ದು ಮಧ್ಯಾಹ್ನ 2ರಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಐದು ಫ್ರಾಂಚೈಸಿಗಳಾದ ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಜಾಯಂಟ್ಸ್ ಮತ್ತು ಯುಪಿ ವಾರಿಯರ್ಸ್ ದೊಡ್ಡ ಆಟಗಾರರನ್ನು ಪಡೆಯುವತ್ತ ಚಿತ್ತ ನೆಟ್ಟಿದೆ. WPL ನಿಯಮಗಳ ಅಡಿಯಲ್ಲಿ ಪ್ರತಿ ಫ್ರಾಂಚೈಸಿಯು ತನ್ನ ತಂಡದಲ್ಲಿ ಗರಿಷ್ಠ 18 ಮತ್ತು ಕನಿಷ್ಠ 15 ಆಟಗಾರರನ್ನು ಹೊಂದಿರಬೇಕು. ಇದರಲ್ಲಿ 6ಕ್ಕಿಂತ ಹೆಚ್ಚು ವಿದೇಶಿ ಆಟಗಾರರು ಇರುವಂತಿಲ್ಲ. ಅಕ್ಟೋಬರ್ನಲ್ಲಿ WPL ಫ್ರಾಂಚೈಸಿ ತನ್ನ ಉಳಿಸಿಕೊಂಡಿರುವ ಮತ್ತು ಬಿಡುಗಡೆ ಮಾಡಿದ ಆಟಗಾರರ ಪಟ್ಟಿಯನ್ನು ಪ್ರಕಟಿಸಿತ್ತು. ಸದ್ಯ ಹರಾಜಿನಲ್ಲಿ ಒಟ್ಟು 30 ಆಟಗಾರರ ಸ್ಲಾಟ್ಗಳು ಖಾಲಿ ಇವೆ. ಅಂದರೆ ಗರಿಷ್ಠ 30 ಆಟಗಾರರನ್ನು ಮಾತ್ರ ಖರೀದಿಸಬಹುದು. ಈ 30 ಸ್ಲಾಟ್ಗಳಿಗೆ ಒಟ್ಟು 165 ಆಟಗಾರರು ಬಿಟ್ ಮಾಡುತ್ತಾರೆ. ಗುಜರಾತ್ನಲ್ಲಿ ಗರಿಷ್ಠ 10 ಸ್ಲಾಟ್ಗಳು ಖಾಲಿ ಇವೆ. ಈ ಬಾರಿಯ IPLನಲ್ಲಿ ಹರಾಜು ಪರ್ಸ್ 100 ಕೋಟಿ ರುಗಳಾಗಿದ್ದರೆ WPL ನಲ್ಲಿ ಫ್ರಾಂಚೈಸಿಗಳ ಹರಾಜು ಪರ್ಸ್ ಕೇವಲ 13.5 ಕೋಟಿ ರು. ಅಂದರೆ ಆಟಗಾರರನ್ನು ಖರೀದಿಸಲು ಇಷ್ಟು ಮೊತ್ತವನ್ನು ಮಾತ್ರ ವ್ಯಯಿಸಬಹುದು. ಉಳಿಸಿಕೊಂಡಿರುವ ಆಟಗಾರರ ಮೊತ್ತವನ್ನು ಈಗಾಗಲೇ ಕಡಿತಗೊಳಿಸಲಾಗಿದ್ದು ಉಳಿದ ಮೊತ್ತವನ್ನು ಹರಾಜಿನಲ್ಲಿ ಇಡಲಾಗುವುದು. ಇದರ ಪ್ರಕಾರ ಗುಜರಾತ್ ಅತ್ಯಧಿಕ 5.95 ಕೋಟಿ ರುಗಳೊಂದಿಗೆ ಹರಾಜಿಗೆ ಪ್ರವೇಶ ಮಾಡಲಿದೆ. ಮುಂಬೈ ಕನಿಷ್ಠ 2.1 ಕೋಟಿ, ಯುಪಿ 4 ಕೋಟಿ, RCB ಬಳಿ 3.35 ಕೋಟಿ ಮತ್ತು ದೆಹಲಿಯ ಬಳಿ 2.25 ಕೋಟಿ ಇದೆ. WPL ನಲ್ಲಿ ಅತ್ಯಧಿಕ ಮೂಲ ಬೆಲೆ 50 ಲಕ್ಷ ರು. ಈ ಬಾರಿ ಇಬ್ಬರು ಆಟಗಾರ್ತಿಯರು ಮಾತ್ರ ಈ ಮೂಲ ಬೆಲೆ ಹೊಂದಿದ್ದಾರೆ. ವೆಸ್ಟ್ ಇಂಡೀಸ್ನ ಮಾಜಿ ಆಲ್ರೌಂಡರ್ ಡಿಯಾಂಡ್ರನ್ ಡಾಟಿ ಮತ್ತು ಆಸ್ಟ್ರೇಲಿಯಾದ ಆಲ್ರೌಂಡರ್ ಕಿಮ್ ಗಾರ್ತಿ ಮೂಲ ಬೆಲೆಯನ್ನು ಕಾಯ್ದುಕೊಂಡಿದ್ದಾರೆ. ಡಿಯಾಂಡ್ರಾ ಡಾಟಿನ್ ಮತ್ತು ಕೀಮ್ ಗಾರ್ಥ್ ಹೊರತುಪಡಿಸಿ ಕೆಲವು ವಿದೇಶಿ ಆಟಗಾರ್ತಿಯರ ಮೇಲೆ ಕಣ್ಣಿದ್ದು ಇದರಲ್ಲಿ ಇಂಗ್ಲೆಂಡ್ನ ಸ್ಫೋಟಕ ಆರಂಭಿಕ ಬ್ಯಾಟರ್ ಡ್ಯಾನಿ ವ್ಯಾಟ್, ಶ್ರೀಲಂಕಾದ ಅನುಭವಿ ನಾಯಕಿ ಚಾಂಬ್ರಿ ಅಟಪಟ್ಟು ಮತ್ತು ಆಸ್ಟ್ರೇಲಿಯಾದ ಅನಾಬೆಲ್ ಸದರ್ಲ್ಯಾಂಡ್ ಪ್ರಮುಖ ಹೆಸರುಗಳಿವೆ. ಇವರಲ್ಲದೆ WPL ಫೈನಲ್ನಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಆಸ್ಟ್ರೇಲಿಯಾದ ಸ್ಪಿನ್ನರ್ ಅಮಂಡಾ ಜೇಡ್ ವೆಲ್ಲಿಂಗ್ಟನ್ ಕೂಡ ದೊಡ್ಡ ಸ್ಪರ್ಧಿಯಾಗಲಿದ್ದಾರೆ.